ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ನಾನು ತವಾ ಫಿಶ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಕಾರ್ನ್ ಫ್ಲೋರ್, ರೈಸ್ ಫ್ಲೋರ್, ಧನಿಯಾ ಪುಡಿ, ಖಾರದ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಎಣ್ಣೆ, ಜೀರಾ ಪೌಡರ್, ಟರ್ಮರಿಕ್ ಪೌಡರ್, ಲೆಮನ್, ಪೇಪರ್ ಪೌಡರ್, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕೊಲಂಜಿ ಫಿಶ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಕಾರ್ನ್ ಫ್ಲೋರ್ ಮತ್ತು ರೈಸ್ ಫ್ಲೋರ್ನ ಹಾಕ್ಕೊಂಡೆ, ಖಾರದ ಪುಡಿನೂ ಹಾಕ್ಕೊಂಡೆ. ಧನಿಯಾ ಪೌಡ್ರನ್ನು ಹಾಕ್ಕೊಂಡೆ, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಂಡೆ, ಗರಂ ಮಸಾಲನು ಹಾಕ್ಕೊಂಡೆ, ಜೀರಾ ಪೌಡ್ರನ್ನು ಹಾಕ್ಕೊಂಡೆ, ಟರ್ಮರಿಕ್ ಪೌಡ್ರನ್ನು ಒಂದು ಕಾಲು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಪೇಪರ್ ಪೌಡ್ರು ಹಾಫ್ ಸ್ಪೂನ್. ನೋಡಿ, ಸಾಲ್ಟ್ ತಗೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಪೇಪರ್ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಯಿಲ್ ಹಾಕಿ ಒಂದು ಟೂ ಟೇಬಲ್ ಸ್ಪೂನು ಈ ಥರ ಮಿಕ್ಸ್ ಮಾಡಿ ಹಾಕಿ ಆಯಿಲ್ ಹಾಕಿದ್ಮೇಲೆ ಲೆಮನ್ ಹಾಕ್ಕೊತಿದ್ದೀನಿ, ಒಂದು ಹಾಫ್ ಸ್ಪೂನು ಲೆಮನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಮತ್ತೆ ನೀರನ್ನ ಹಾಕ್ಕೊಳ್ಳಿ ಒಂದು 2-3 ಸ್ಪೂನು. ತುಂಬ ತೆಳ್ಳ ಮಾಡ್ಕೋಬೇಡಿ ಕನ್ಸಿಸ್ಟೆನ್ಸಿ, ಸ್ವಲ್ಪ ಗಟ್ಟಿನೇ ಇರಲಿ. ಅದು ಯಾಕೆಂದರೆ ಅದು ಪಿಶ್ಗೆ ಹಚ್ಕೊಳಕ್ಕೆ ಸರಿ ಹೋಗಲ್ಲ ತೆಳ ಆದರೆ. ನೋಡಿ, ಬರೀ 3 ಸ್ಪೂನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಪಿಶ್ನ ತೊಗೊಂಡು ಹಚ್ಚಿ, ಈ ಥರ ಮೇಲೆ ಮತ್ತೆ ಕೆಳಗೂ ಹಚ್ಚಿ. ಸೈಡಲ್ಲೂ ಹಚ್ಚಬೇಕು, ಇಲ್ಲಾಂದರೆ ಎಲ್ಲ ಕಡೆ ಮಸಾಲ ಹತ್ಕೊಳ್ಳಲ್ಲ ಅದು, ಇಲ್ಲಾಂದರೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಾಗಲ್ಲ. ನೋಡಿ, ಎರಡು ಸೈಡ್ ಹಚ್ಚಿ, ಎಲ್ಲ ಪಿಶ್ಕೂ ಇದೇ ಥರ ಹಚ್ಕೊಳ್ಳೋಣ ಮಸಾಲ. ನೋಡಿ, ಸೈಡಲ್ಲಿ ಎಲ್ಲ ಪಿಶ್ಕೂ ಇದೇ ಥರ ಹಚ್ಕೊಳ್ಳಿ. ನೋಡಿ, ಹಚ್ಚಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫ್ರೈ ಪ್ಯಾನ್ನ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ನಾನು ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಅದು ಅಂಟ್ಕೊಳ್ಳಲ್ಲ. ಬೇರೆ ನಾನ್ ಸ್ಟಿಕ್ ಅಲ್ಲ ಅಂದರೆ ಅದು ಕೆಳಗಡೆ ತಲೆ ಹಿಡಿಯುತ್ತೆ. ಸೊ ಅದಕ್ಕೆ ನಾನು ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ಯೂಸ್ ಮಾಡಿ. ಈ ಥರ ಆಯಿಲ್ ಕಾದ್ಮೇಲೆ ಪಿಶ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ನೋಡಿ, ಪಿಶ್ನ ಹಾಕ್ಕೊಂಡು ಸ್ವಲ್ಪ ಬೆಂದ್ಮೇಲೆ ಮತ್ತೆ ತಿರುಗಿಸಿ ಬೇಯಿಸಿ ಈ ಥರ. ತಿರುಗಿಸಿ ಬೇಯಿಸಿ. ನೋಡಿ, ಬೆಂದಿದೆ, ಇವಾಗ ತಕ್ಕೊಳ್ಳೋಣ. ಇದೇ ಥರ ಎಲ್ಲ ಪಿಶನು ಎರಡು ಸೈಡ್ ಬೇಯಿಸಿ ಇಟ್ಕೊಳ್ಳೋಣ ಒಂದು 5. ಮತ್ತೆ ಇನ್ನೊಂದು ಪಿಶ್ ಹಾಕೊತ ಇದ್ದೀನಿ. ಮತ್ತೆ ತಿರುಗಿಸಿ ಬೇಯಿಸ್ಕೊಳ್ಳಿ. ಎರಡು ಸೈಡ್ 5-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಯಿತು. ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.